ಗೃಹಲಕ್ಷ್ಮಿ ಯೋಜನೆ ಸ್ಥಗಿತದ ಬಗ್ಗೆ ಟ್ವೀಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆಶ್ಚರ್ಯ ಆಯಿತು. ಈ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ನಮ್ಮ ಸೆಕ್ರೆಟರಿ ಡೈರೆಕ್ಟ್ ಕರೆದು ಮಾತನಾಡಿಸಿದ್ದೇನೆ. ಗೃಹಲಕ್ಷ್ಮಿ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿವರೆಗೆ 1.8 ಕೋಟಿ ಅಕೌಂಟ್ಗೆ ಹಣ ಹೋಗಿದೆ ಅಂತ ಅವರು ಇದೇ ವೇಳೆ ತಿಳಿಸಿದರು. ನೋಂದಣಿ ಪ್ರಕ್ರಿಯೆ ಏನಾಯಿತು ಅಂತ ತಿಳಿದಿಲ್ಲ. ಈಗ ಸ್ಲೋ ಆಗಿ ಹೊಸ ನೋಂದಣಿ ಮಾಡಲಾಗ್ತಾ ಇದೆ. ಈಗ 1.10 ಕೋಟಿ ಡೆಬಿಟ್ ಆಗಿದೆ ಇಲಾಖೆಯಿಂದ. ಅಚಾತುರ್ಯ ಏನಾಗಿದೆ, ಇದನ್ನು ಸರಿ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಯಾಕಂದ್ರೆ ಇದು ನಿರಂತರವಾಗಿ ನಡೀತಾ ಇರುವಂತ ಒಂದು ಪ್ರಕ್ರಿಯೆ. ಯಾವುದೇ ಕಾರಣಕ್ಕೂ ಕೂಡ ನಿನ್ನೆನೂ ಕೂಡ 10,000 ಆಗಿದೆ. ಮುಂಚೆ ಏನು 1 ಲಕ್ಷ 2 ಲಕ್ಷ 5 ಲಕ್ಷದವರೆಗೂ ಅಪ್ಲಿಕೇಶನ್ ಬರ್ತಾ ಇತ್ತು. ಈಗ ಸ್ಲೋ ಆಗಿ 10,000 8,000 ಈ ರೀತಿ ಆಗ್ತಾ ಇದೆ. ನಾವು 1.8 ಕೋಟಿ ಏನು ಆಗಸ್ಟ್ ತಿಂಗಳಲ್ಲಿ 1.8 ಕೋಟಿ ಗೃಹಲಕ್ಷ್ಮಿಯರಿಗೆ, ಯಜಮಾನಿಗಳಿಗೆ ಈಗಾಗಲೇ ನಮ್ಮ ಇಲಾಖೆಯಿಂದ ಡಿಬಿಟಿ ಮಾಡಿಬಿಟ್ಟಿದ್ದೀವಿ, ನಾವು ದುಡ್ಡನ್ನು ಮಾಡಿಬಿಟ್ಟಿದ್ದೀವಿ, ಕಳಿಸ್ಬಿಟ್ಟಿದ್ದೀವಿ. ಇವತ್ತಿಗೆ 1.12 ಕೋಟಿ ಚಿಲ್ಲರೆ ಅಂದರೆ ಅದರ ಮೇಲೆ ಮತ್ತೆ 4 ಲಕ್ಷ ಇದು ಮಾಡ್ಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಟಾರ್ಗೆಟ್ ಇರೋದು ಟೋಟಲ್ ಆಗಿ ಗೃಹಲಕ್ಷ್ಮಿಗೆ ನಮ್ಮ ಟಾರ್ಗೆಟ್ ಇರೋದು 1.28 ಕೋಟಿ ಯಜಮಾನಿಗಳಿಗೆ ಇದು ಯೋಜನೆಯ ಲಾಭ ಹೋಗುತ್ತೆ. ಸೊ ನಮ್ಮ ಟಾರ್ಗೆಟ್ ಕೂಡ ಅದೇ. ಟಾರ್ಗೆಟ್ ಮುಗಿದ್ಮೇಲೂ ಕೂಡ ಯಾರ್ಯಾರು ಹೊಸದಾಗಿ ಮತ್ತೆ ಪಡಿತರ ಚೀಟಿಯನ್ನ ಮಾಡಿಕೊಂಡು ಅದರಲ್ಲಿ ಯಜಮಾನಿಗಳಾಗ್ತಾರೆ ಅವ್ರಿಗೂ ಕೂಡ ಈ ಯೋಜನೆಯ ಲಾಭ ಸಿಗೋದಿದೆ. ಎಲ್ಲೂ ಕೂಡ ನಿಲ್ಲಲ್ಲ. ಇದು ಏನು ನಮ್ಮ ಸೋಷಿಯಲ್ ಮೀಡಿಯಾದಿಂದ ಏನು ಹೋಗಿದೆಯಲ್ಲ, ಇದು ಅಚಾತುರ್ಯದಿಂದ ಆಗಿರುವಂತ ವಿಚಾರ. ಸಂಬಂಧಪಟ್ಟವ್ರಿಗೆ ಈಗಾಗಲೇ ನಾನು ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.